ಸ್ನೇಹಿತರೆ, ಬೆಂಗಳೂರಿನ ವಿಶ್ವಪ್ರಸಿದ್ಧ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಮತ್ತೆ ಪುಷ್ಪಲೋಕವೇ ಅರಳಿ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಮತ್ತು 2023ರವರೆಗೆ ಅಂದರೆ 11 ದಿನಗಳ ಕಾಲ ನಡೆಯುವ ಈ 213ನೇ ಫಲಪುಷ್ಪ ಪ್ರದರ್ಶನಕ್ಕೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು ಉದ್ಘಾಟಿಸಿದರು. ಪ್ರತಿ ವರ್ಷ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಸಮಯದಲ್ಲಿ ಒಂದು ವಿಷಯವನ್ನಿಟ್ಟುಕೊಂಡು ಫಲಪುಷ್ಪ ಪ್ರದರ್ಶನ ಮಾಡಲಾಗುತ್ತದೆ. ಬೆಂಗಳೂರಿಗೆ 1500 ವರ್ಷಗಳ ಇತಿಹಾಸವಿದೆ. ಈ ಬಾರಿ ಪುಷ್ಪಗಳ ಮೂಲಕ ಶಿಲಾಯುಗದಿಂದ ನವಬೆಂಗಳೂರಿನವರೆಗೆ ಪುಷ್ಪ ಮಾದರಿಗಳ ಮೂಲಕ ಬೆಂಗಳೂರಿನ ಇತಿಹಾಸ ತಿಳಿಸಲು ತೋಟಗಾರಿಕೆ ಇಲಾಖೆ ಮುಂದಾಗಿದೆ. ಕೆಂಪು ಕಾಲದ ಬೇಸಿಗೆ ಅರಮನೆ, ಕೆಂಪೇಗೌಡರು ಸಿಟಿ ಮಾರುಕಟ್ಟೆಯಲ್ಲಿ ನಿರ್ಮಿಸಿದ್ದ ಮಣ್ಣಿನ ಕೋಟೆ, ಅದು ಈಗ ಕಲ್ಲಿನ ಕೋಟೆಯಾಗಿ ರೂಪ ಪಡೆದಿದೆ. ಆ ಕೋಟೆಯ ಮೇಲೆ ಮತ್ತು ಸುತ್ತಲೂ ಬೆಂಗಳೂರಿನ ಹಲವು ವಿಶೇಷ ಕಟ್ಟಡಗಳ ಮಾದರಿಗಳು, ಕೆಲವು ಶಾಸನಗಳನ್ನು ನಿರ್ಮಿಸಲಾಗಿದೆ. ಗ್ಲಾಸ್ ಹೌಸ್ನಲ್ಲಿ ವಿವಿಧ ಕಲೆಗಳ ಕಲಾಕೃತಿಗಳ ಪ್ರದರ್ಶನ ಇರಲಿದೆ. ಇಕೆಬೆನಾ ಮತ್ತು ತರಕಾರಿ ಕೆತ್ತನೆ, ಪೂರಕ ಕಲೆಗಳ ಪ್ರದರ್ಶನ ನಡೆಯಲಿದೆ. ಕೊಲಂಬಿಯಾ, ಕೀನ್ಯಾ, ನೆದರ್ಲ್ಯಾಂಡ್ಸ್, ಇಸ್ರೇಲ್, ಆಸ್ಟ್ರೇಲಿಯಾ ಸೇರಿದಂತೆ ತಮಿಳುನಾಡು, ಕೇರಳ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ಸಿಕ್ಕಿಂ ಸೇರಿದಂತೆ 5 ರಾಜ್ಯಗಳ ಹೂವುಗಳು ಕೂಡ ಪ್ರದರ್ಶನಗೊಳ್ಳಲಿವೆ. ಕೊನೆಯದಾಗಿ ಸ್ನೇಹಿತರೆ, ಎಲ್ಲರಲ್ಲಿಯೂ ಒಂದು ವಿನಂತಿ. ದಯವಿಟ್ಟು ನೀವು ಈ ಪ್ರದರ್ಶನಕ್ಕೆ ಹೋಗುವಾಗ ಮನೆಯಲ್ಲಿ ಒಂದು ಕೈಚೀಲವನ್ನು ತೆಗೆದುಕೊಂಡು ಹೋಗಿ. ಏಕೆಂದರೆ ನೀವೇನಾದರೂ ತಿಂಡಿಯನ್ನು ತಿಂದು ಅದರ ಪ್ಯಾಕೆಟ್ ಅನ್ನು ಅಲ್ಲಿಯೇ ಇರುವ ಕಸದ ಬುಟ್ಟಿಗೆ ಹಾಕಿ, ಇಲ್ಲವೇ ನೀವು ತೆಗೆದುಕೊಂಡು ಹೋಗಿರುವ ಕೈಚೀಲದಲ್ಲಿ ಹಾಕಿ ಮನೆಗೆ ತಂದು ಕಸದ ಬುಟ್ಟಿಗೆ ಹಾಕಿ. ಏಕೆಂದರೆ ಲಾಲ್ಬಾಗಿನ ನಿರ್ವಹಣೆ ಕೇವಲ ಸರ್ಕಾರದ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಸ್ವಚ್ಛ ಬೆಂಗಳೂರು, ಸ್ವಸ್ಥ ಬೆಂಗಳೂರು ಹಾಗೂ ನಮ್ಮ ಈ ಬೆಂಗಳೂರಿಗೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಕಳಶವಿಟ್ಟಂತೆ. ಇನ್ನೇಕೆ ತಡ ಸ್ನೇಹಿತರೆ, ಬನ್ನಿ ಈ ಫಲಪುಷ್ಪ ಪ್ರದರ್ಶನಕ್ಕೆ ಭೇಟಿ ನೀಡಿ ಹಾಗೂ ನಿಮ್ಮ ಈ ಒಂದು ಭೇಟಿಯಿಂದ ನೂರಾರು ಕಾರ್ಮಿಕರಿಗೆ ಹಾಗೂ ಕೃಷಿಕರಿಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ.